ದಕ್ಷಿತಾ ಕಾರ್ವಾರ್ಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ದಶಕದ ನಂತರ ಹೆದ್ದಾರಿಯಲ್ಲಿ ಮ್ಯಾಂಗ್ನೀಸ್ ಲಾರಿಗಳ ಸಂಚಾರ. ಜಿಲ್ಲೆಯ ಹೆದ್ದಾರಿಯಲ್ಲಿ ಮ್ಯಾಂಗ್ನೀಸ್ ಅದಿರು ಹೊತ್ತ ಲಾರಿಗಳ ಚಕ್ರ ಮತ್ತೆ ಉರುಳಗಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 4A ದುರಸ್ತಿ ಕಾರ್ಯ ನಡೆಯುತ್ತಿದ್ದು, ಬಳ್ಳಾರಿಯಿಂದ ಪ್ರತಿನಿತ್ಯ ನೂರಾರು ಲಾರಿಗಳು ಕಾರವಾರ ಮಾರ್ಗವಾಗಿ ಗೋವಾಕ್ಕೆ ಸಾಗುತ್ತಿದೆ. ಹಿಂದೆ ಲಾರಿಗಳು ಬೆಳಗಾವಿ, ರಾಮನಗರ, ಪಣಜಿ, NH4 ಸಂಚರಿಸುತ್ತಿದ್ದವು. ಸದ್ಯ ಈ ರಸ್ತೆಯ ದುರಸ್ತಿ ಕಾರ್ಯ ನಡೆಯುತ್ತಿದ್ದು, ಅದಿರು ಹೊತ್ತ ಲಾರಿಗಳು ಸಂಚಾರ NH66 ಸ್ಥಳಾಂತರವಾಗಿದೆ. ಮುಂದಿನ ಮೇ ತಿಂಗಳವರೆಗೂ NH4A ದುರಸ್ತಿ ಕಾರ್ಯ ನಡೆಯಲಿದ್ದು, ಅಲ್ಲಿಯವರೆಗೂ ಭಾರಿ ಗಾತ್ರದ ಲಾರಿಗಳು ಕಾರವಾರ ಮಾರ್ಗವಾಗಿ ಸಂಚರಿಸಲಿವೆ. ಕುಟುಂಬ ರಾಜಕಾರಣ ಮಾತನಾಡದೇ ಇರುವುದೇ ಲೇಸು, RV ದೇಶಪಾಂಡೆ. ಕುಟುಂಬ ರಾಜಕಾರಣದ ಕುರಿತು ಮಾತನಾಡುವುದನ್ನು ಕಡಿಮೆ ಮಾಡುವುದೇ ಉತ್ತಮ ಎಂದು ಸಚಿವ RV ದೇಶಪಾಂಡೆ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದು ರಾಜಕೀಯ, ಯಾವುದು ಕುಟುಂಬ ರಾಜಕೀಯ ಎಂದು ಹೇಳುವುದೇ ಕಷ್ಟವಾಗಿದೆ. ಹೀಗಿರುವಾಗ ಈ ಕುರಿತು ಮಾತನಾಡದಿರುವುದೇ ಸರಿ ಎಂದರು. ಚುನಾವಣೆಯಲ್ಲಿ ಪರಸ್ಪರ ಅಪವಾದ ಮಾಡುವುದಕ್ಕಿಂತ ನಾವು ಮಾಡಿದ ಒಳ್ಳೆಯ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳ ಕುರಿತು ಹೇಳಬೇಕು. ಯಾರೇ ಆಗಲಿ ವ್ಯಕ್ತಿಗತ ಟೀಕೆಯಿಂದ ದೂರವಿರಬೇಕು ಎಂದರು. ಇಂದು ಕಾಜುಭಾಗದಲ್ಲಿ ಮಾಳಸ ನಾರಾಯಣಿ ದೇವಿಯ ವಾರ್ಷಿಕೋತ್ಸವ. ಕಾಜುಭಾಗದ ಮಾಳಸ ನಾರಾಯಣಿ ದೇವಿಯ ವಾರ್ಷಿಕೋತ್ಸವ ಇಂದು ಜರುಗುವುದು. ರಾತ್ರಿ 9 ಮಹಾಪೂಜೆ, ಪ್ರಸಾದ ವಿತರಣೆ ಜರುಗುತ್ತದೆ. ರಾತ್ರಿ 10:30 ಮೂರು ಮುತ್ತು ಖ್ಯಾತಿಯ ರೂಪಕಲಾ ಸತೀಶ್ ಪೈ ಬಳಗ ಕುಂದಾಪುರರವರಿಂದ ಹಾಸ್ಯಭರಿತ ಕನ್ನಡ ನಾಟಕ ರಾಮಕೃಷ್ಣ ಗೋವಿಂದ ಪ್ರದರ್ಶನವಾಗಲಿದೆ. ಕೊಂಕಣಿ ಭಾಷೆಯ ಸಾಹಿತ್ಯ ಸಂಗೀತ ಸಾಂಸ್ಕೃತಿಯ ವ್ಯಾಪ್ತಿ ಇನ್ನಷ್ಟು ವಿಸ್ತಾರವಾಗಬೇಕು, ಫಾದರ್ ಡಿಸೋಜ. ದಾಂಡೇಲಿಯ ರಂಗನಾಥ ಸಭಾಂಗಣದಲ್ಲಿ ಕರ್ನಾಟಕ ಕೊಂಕಣಿ ಅಕಾಡೆಮಿ ಹಮ್ಮಿಕೊಂಡಿರುವ ಕೊಂಕಣಿ ವಾರ್ಷಿಕ ಉತ್ಸವವನ್ನು ದೀಪ ಬೆಳಗಿಸುವ ಮೂಲಕ ಸೇಂಟ್ ಅಂಥೋನಿ ಚರ್ಚ್ನ ಧರ್ಮಗುರು ಇಗ್ನೇಷಿಯ ಡಿಸೋಜಾ ಉದ್ಘಾಟಿಸಿ ಮಾತನಾಡಿದರು. ಕರಾವಳಿಯಲ್ಲಿ ಹೆಚ್ಚಾಗಿ ನೆಲೆಯೂರಿರುವ ಕೊಂಕಣಿ ಭಾಷೆ ಇದೀಗ ದೇಶ ವಿದೇಶದಲ್ಲಿಯೂ ವ್ಯಾಪಿಸಿದೆ. ಈ ಭಾಷಿಕರೊಳಗಿರುವ ಸಾಹಿತ್ಯ ಸಂಗೀತ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತಾರಗೊಳಿಸುವ ಕೆಲಸವಾಗಬೇಕು. ಅದರ ಭಾಗವಾಗಿಯೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಸ್ವಾಗತಾರ್ಹ ಎಂದರು. ಪಂಡರಪುರದಿಂದ ಗೋಕರ್ಣ ಶಿವರಾತ್ರಿಗೆ ಮರಕಾಲಲ್ಲಿ ಯುವಕ. ಶಿವರಾತ್ರಿಯಂದು ಗೋಕರ್ಣದ ಶಿವನ ಸನ್ನಿಧಿಗೆ ಬಸ್ಸಿನಲ್ಲಿ, ಕಾರಿನಲ್ಲಿ, ದ್ವಿಚಕ್ರ ವಾಹನದಲ್ಲಿ ಇವೆಲ್ಲವನ್ನ ಬಿಟ್ಟು ಕೊನೆಗೆ ಬರಿಗಾಲಲ್ಲೇ ನಡೆದು ಬರುವವರುಂಟು. ಆದರೆ ಇಲ್ಲೋರ್ವ ಪಂಡರಪುರದ ತರುಣ ಮರಕಾಲನ್ನು ಕಟ್ಟಿಕೊಂಡು ನಡೆಯುತ್ತಾ ಬಂದು ಗೋಕರ್ಣದಲ್ಲಿ ಶಿವನ ದರ್ಶನ ಮಾಡಿ ಪಂಡರಪುರಕ್ಕೆ ಹಿಂತಿರುಗಿದ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.